ಕನ್ನಡ ನಾಮಫಲಕದ ಕುರಿತಂತೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ರ್ಯಾಲಿಯನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಮಾಡಲಾಯಿತು. ಇದೇ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ನಾರಾಯಣಗೌಡರು ಸೇರಿದಂತೆ ಕಾರ್ಯಕರ್ತರನ್ನು ಒಳಪಡಿಸಲಾಗಿದೆ. ಆ ಬಂಧನವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಮಾಡಲಾಗ್ತಾ ಇದೆ. ಕರವೇ ತಾಲೂಕು ಅಧ್ಯಕ್ಷ ಅಪ್ಪಾಜಿಗೌಡ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಬಂಧನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ನಾರಾಯಣಗೌಡರನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅನಂತರಾಮ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. KSRTC ಬಸ್ ನಿಲ್ದಾಣದಿಂದ ಅನಂತರಾಮ್ ವೃತ್ತದವರೆಗೂ ಮೆರವಣಿಗೆ ಮಾಡಲಾಗಿದೆ. ಇಲ್ಲದಿದ್ದರೆ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ರವಾನೆ ಮಾಡಲಾಗಿದೆ. ಕರವೇ ತಾಲೂಕು ಅಧ್ಯಕ್ಷ ಅಪ್ಪಾಜಿಗೌಡ ನೇತೃತ್ವದಲ್ಲಿ ನಡೆದಿರುವಂಥ ಹೋರಾಟ ಇದು. ನೋಡಿ, ಕನ್ನಡದ ನಾಮಫಲಕ ಕಡ್ಡಾಯ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಸಾರ್ವಭೌಮ, ಅದಕ್ಕೊಂದು ಗೌರವ ಇದೆ, ಒಂದು ಪ್ರತಿಷ್ಠೆ ಇದೆ, ಅದಕ್ಕೆ ಆದಂಥ ಒಂದು ಗರ್ವ ಇದೆ. ಬಟ್ ಈ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಅಷ್ಟೇ ಯಾಕೆ ಹಳ್ಳಿಗಳಲ್ಲೂ ಕೂಡ ಕನ್ನಡ ಅನ್ನೋದು ನಿರಂತರವಾಗಿ ಮಾಯವಾಗುವಂಥ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಅನ್ನೋದು ಆಯಿತು. ಇಂಥ ಸಂದರ್ಭದಲ್ಲಿ ನಾರಾಯಣಗೌಡರನ್ನು ಬಂಧಿಸಿದರು. ಬಹುತೇಕ ಕರವೇ ಕಾರ್ಯಕರ್ತರು 60% ಕನ್ನಡ ನಾಮಫಲಕಗಳಿರಬೇಕು ಅನ್ನುವಂಥ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ರು. ಇದೇ ಹಿನ್ನೆಲೆಯಲ್ಲಿ ನಾರಾಯಣಗೌಡರ ಬಂಧನವಾಗುತ್ತೆ, ಬಂಧನದ ನಂತರದ ಸಂದರ್ಭದಲ್ಲಿ ಬಂಧ ಮುಕ್ತಗೊಳಿಸಬೇಕು, ಆದಷ್ಟು ಬೇಗ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಹೋರಾಟ ಅನ್ನೋದು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ನಾಮಫಲಕದ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ನಾರಾಯಣಗೌಡರು ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕಾಗುತ್ತೆ. ಈಗ ಅಪ್ಪಾಜಿಗೌಡರು ಏನು ಹೇಳ್ತಿದ್ದಾರೆ, ಯಾವ ರೀತಿಯ ಪ್ರತಿಭಟನೆಯನ್ನ ಅವರು ನಡೆಸಿದ್ದಾರೆ? ಹಿಂದಷ್ಟೇ ಕನ್ನಡ ನಾಡು ನುಡಿಗಾಗಿ ಹೋರಾಡದಂತ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಬಂಧನವನ್ನ ಖಂಡಿಸಿ ಇದೀಗ ರಾಜ್ಯಾದ್ಯಂತ ವಿವಿಧ ಪ್ರತಿಭಟನೆ ನಡೀತಾ ಇದೆ. ಅದರಂತೆ ಕೂಡ ನಿನ್ನೆ ರಾತ್ರಿ ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿ ನಾರಾಯಣಗೌಡರ ಬಂಧನವನ್ನ ಖಂಡಿಸಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅದರಲ್ಲೂ ಕೂಡ ಪಂಜಿನ ಮೆರವಣಿಗೆಯನ್ನು ನಡೆಸಿ ಏನು ಬಂಧನವನ್ನ ಖಂಡಿಸಿ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡ್ರು. ಯಾಕೆಂದ್ರೆ ಏನು ನಾರಾಯಣಗೌಡರು ಕರ್ನಾಟಕದ ಭಾಷೆಯನ್ನೆಲ್ಲ ಜಲತ್ತಾಗಿ ಇವರು ಅವಾಗಲೂ ಹೋರಾಟ ಸಿದ್ಧಾರ್ಥ. ಇಂಥ ಸಂದರ್ಭದಲ್ಲಿ ಈಗ ಕನ್ನಡ ಬೋರ್ಡ್ಗಳನ್ನ ಹಾಕಿ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ತಿದ್ದಂತ ಕನ್ನಡ ಕಡ್ಡಾಯ ಮಾಡಿದ್ರು ಕೂಡ ಏನು ಇದಕ್ಕಾಗಿ ಹೋರಾಟ ಮಾಡಿದಂತ ನಾರಾಯಣಗೌಡರನ್ನ ರಾಜ್ಯ ಸರ್ಕಾರ ಅಕ್ರಮವಾಗಿ ಬಂಧಿಸಿ ಅದರಲ್ಲೂ ಕೂಡ ದೌರ್ಜನ್ಯದ ದಬ್ಬಾಳಿಕೆಯನ್ನು ನಡೆಸಿ ಅವರನ್ನ ಬಂಧನ ಮಾಡೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಹಾಗಾಗಿ ಅವರ ಬಂಧನವನ್ನ ಕೂಡಲೇ ರದ್ದು ಮಾಡಬೇಕು, ಮತ್ತೆ ಅವರ ವಿರುದ್ಧ ಆಗಿರುವಂತಹ ಪ್ರಕರಣವನ್ನು ರದ್ದುಪಡಿಸಿ ಅವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗ ಏನು ತಾಲೂಕು ಅಧ್ಯಕ್ಷರಾಗಿರುವಂತಹ ಅಪ್ಪಾಜಿಗೌಡರ ನೇತೃತ್ವದಲ್ಲಿ ನಿನ್ನೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮಳವಳ್ಳಿ ಪಟ್ಟಣದ KSRTC ಬಸ್ ನಿಲ್ದಾಣದಿಂದ ಅನಂತರ ಮೃತದವರೆಗೂ ಕೂಡ ಪಂಜಿನ ಮೆರವಣಿಗೆಯನ್ನು ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಕೂಡಲೇ ರಾಜ್ಯ ಸರ್ಕಾರ ಬಂಧಿಸಿರುವಂತಹ ನಾರಾಯಣಗೌಡರನ್ನ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಉಗ್ರವಾದ ಒಂದು ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಕರವೇ ಕನ್ನಡ ಹೋರಾಟಗಾರರ ಒಂದು ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡುವಂತದ್ದು ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಇದು ನಾಮಫಲಕದ ಪ್ರತಿಭಟನೆ. ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ಈ ಸಂದರ್ಭದಲ್ಲಿ ಬಂಧಿಸಲಾಗುತ್ತೆ. ಬಂಧನವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಕೂಡ ನಡೆಯುತ್ತೆ. ಈ ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಅನ್ನೋದು ನಡೀತಾ ಇದೆ. ನಿನ್ನೆ ರಾತ್ರಿ ಅನಂತರಾಮ್ ವೃತ್ತದವರೆಗೂ ಮೆರವಣಿಗೆಯನ್ನು ಮಾಡಲಾಯಿತು. KSRTC ಬಸ್ ನಿಲ್ದಾಣದಿಂದ ಅನಂತರಾಮ್ ವೃತ್ತದವರೆಗೆ ಮೆರವಣಿಗೆಯನ್ನು ಮಾಡಲಾಗಿದೆ. ಇಲ್ಲದಿದ್ದರೆ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಎಚ್ಚರಿಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಕೂಡಲೇ ಬಂಧ ಮುಕ್ತಗೊಳಿಸಬೇಕು, ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿಬರ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.